ಚಾಕು ಚೋರಿಗಳನ್ನು ಇಟ್ಕೊಂಡು ಕಾರ್ಯಕ್ರಮದೊಳಗೆ ತೋರಿಸಿದ್ದು ಉದಾಹರಣೆಗಳು ಎಷ್ಟಿದ್ದಾವೆ? ನಿಮ್ಮನ್ನೇನು ಮಾಡಬೇಕು? ಹೇಳಿ. ನಾವು ನಿಮಗೆ ಸತ್ಯವನ್ನು ಹೇಳಿದ್ರೆ ನಿಮಗೆ ಎಲ್ಲಿ ಬೇಕಲ್ಲ ಉರಿಬೋದೆ. ಮೆಣಸಿಗೆ ತಿಂದಂಗೆ ಆಗತ್ತಾ? ನನ್ನ ಸತ್ಯ ಕೇಳಿದ್ದೀನಿ ಸ್ವಾಮಿ, 10 ವರ್ಷದೊಳಗೆ ನಿಮ್ಮ ಟ್ರ್ಯಾಕ್ ರಿಪೋರ್ಟ್ ಕೊಡಿ. ನಾನು ಹೇಳಿದ್ರೆ ತಪ್ಪೇನಿದೆ? 2 ಕೋಟಿ ಉದ್ಯೋಗ ಕೊಟ್ಟಿದ್ದಂತ ಯುವಕರನ್ನ ಹಾದಿ ಬೀದಿ ತರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಿ. ಮೋದಿ ಮೋದಿ ಅಂತ ಹೇಳ್ತಾ ಇದ್ದಾರೆ, ಯುವಕರಿಗೆ ದಾರಿ ತಪ್ಪಿಸ್ತಾ ಇದ್ದೀರಿ. ಯುವಕರಿಗೆ ಎಷ್ಟೋ ಬುದ್ಧಿವಂತರಾಗಿದ್ದಾರೆ, ಇನ್ನೂ ಒಂದಿಷ್ಟು ಯುವಕರಿಗೆ ಬುದ್ಧಿ ಹೇಳಿ ಅಂತ ಹೇಳಿದ್ದೀನಿ. ತಪ್ಪೇನು? ನಾನು ಮಾತಾಡಿದ ಪದದೊಳಗೆ ಯಾವುದಾದ್ರೂ ಏನಾದ್ರು ಅಶ್ಲೀಲ ಪದಗಳಿದ್ದಾವ? ಮತ್ತೆ ನಾನು ವಿರೋಧ ಪಕ್ಷದವನಾಗಿ ನಿಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದವನಾಗಿ ನಿಮ್ಮನ್ನು ಹೊಗಳ್ಯ, ಆಡಿ ಹೊಗಳ್ಯ. ನೀವು ಮಾಡಿದ್ದು ಆಯ್ತು, 2 ಕೋಟಿ ಉದ್ಯೋಗ ಕೊಟ್ಟಿನ ಅಂತೇಳಿ ನಾನು ಮೋದಿಗೆ ಜೈ ಅಂತೀನಿ. ಕುಳಿ ಉದ್ಯೋಗ ಕೊಟ್ಟಿದ್ದನ್ನು ಪ್ರೂವ್ ಕೊಡಿ. ನಾನು ಕೇಳ್ತಾ ಇರೋದು, ಈ ದೇಶದ ಪರಿಸ್ಥಿತಿ ಎಲ್ಲೂ ಹೋಗ್ತಾ ಇದೆ. ನನ್ನ ಪೂರ್ಣ ಭಾಷಣವನ್ನು ನೋಡಿ. ಸಂವಿಧಾನ ತಿದ್ದುಪಡಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಒಂದು ಕಡೆ. ನೀವು ಮಾತಾಡ್ತಾ ಇರೋದು 400 ಸೀಟುಗಳು ಬಂದರೆ ಸಂವಿಧಾನವನ್ನೇ ಬದಲಾವಣೆನೆ ಮಾಡ್ತೀನಿ ಅಂತ ಹೇಳಿದಂಥ ಉದಾಹರಣೆ. ಮತ್ತು ನಮ್ಮ ಸಂವಿಧಾನದ ಬಗ್ಗೆ ನಿಮಗೆ ಗೌರವನೇ ಇಲ್ಲ. ನಾನು ಕೇಳಿದ್ದು ತಪ್ಪೇನಿದೆ ಇದರೊಳಗೆ? ಪಾಠ ಕಲಿಸ್ತಾರ ಅಂತ ಬೊಮ್ಮಾಯಿ ಸಾಹೇಬ್ರು ಹೇಳಿದರು. ಕಲಿಸ್ತಾರೆ ನಿಶ್ಚಿತವಾಗ್ಲೂ. ನೀವು ತಪ್ಪು ಮಾಡಿದ್ದಕ್ಕೆ ನಿಮಗೆ 66 ಕೊಟ್ಟು ನಮಗೆ 136 ಕೊಟ್ಟರು. ಪಾಠ ಕಲಿಸೇ ಕಲಿಸ್ತಾರೆ ಜನ. ನಾನು ಮಾತಾಡಿದ್ದ ಸ್ಟೇಟ್ಮೆಂಟ್ಗೆ 100 ಮಂದಿ ನನಗೆ ಫೋನ್ ಮಾಡಿ ಹೇಳಿದ್ದಾರೆ, ಕರೆಕ್ಟಾಗಿ ಕೇಳಿದ್ದೀರಿ, ಕರೆಕ್ಟ್ ಕ್ವಶನ್ ಅನ್ನು ಕೇಳಿದ್ರೆ ಅಂತ ಯುವಕರೇ ಹೇಳಿದ್ದಾರೆ. ನಾವೆಲ್ಲ ಬೆಂಬಲಿಸಿದ್ವಿ ಬಿಜೆಪಿಗೆ ಇಂದಿನ ಅವಧಿಯೊಳಗೆ. ತಪ್ಪು ಮಾಡಿದ್ದೀವಿ ತಂಗಡಿಗೆ ಸಾಹೇಬ್ರೆ, 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಬೆಂಬಲಿಸಿದ್ವಿ. ಇವತ್ತು ಅವ್ರು 2 ಕೋಟಿ ಉದ್ಯೋಗ ಕೊಟ್ಟಿಲ್ಲ, ನಾವು ನಿಮ್ಮ ಹೇಳಿಕೆಯನ್ನು ನಾವು ಸಮರ್ಥನೆ ಮಾಡ್ಕೊಂತೀವಿ ಅಂತ ಹೇಳಿದ್ದಾರೆ. ಅದನ್ನು ಕೊಡಲೇ ನಂಬರು ಎಷ್ಟು ಫೋನ್ ಬಂದವಂತ. ಹೊಗಳಿಕೆ ತೆಗಳಿಕೆ ಸಹಜವಾದಂತ, ನನಗೆ ಬೇಕಾದವರು ಮಾಡಿದ್ದಾರೆ, ಬೇಡಾದವರು ಮಾಡಿದ್ದಾರೆ. ಆದರೆ ನಾನು ಕೇಳಿದ್ದು ಸತ್ಯ ಇದೆ, ನಾನು ಕೇಳಿದ್ದು ಸತ್ಯವನ್ನು ಕೇಳಿದ್ದೇನೆ.